ಬೇಸಿಗೆ ಕಾಲ ಆರಂಭವಾಗಿದ್ದು ಜನರಲ್ಲಿ ಎಳೆನೀರು ಕಲ್ಲಂಗಡಿಯಂತಹ ತಂಪು ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಜನರು ತಂಪು ಪಾನೀಯಗಳ ಬದಲಿಗೆ ರೈತ ಉತ್ಪನ್ನಗಳಾದ ಖರ್ಜೂರ ಎಳೆನೀರು ಕಲ್ಲಂಗಡಿಯಂತಹ ಹಣ್ಣುಗಳನ್ನು ಹೆಚ್ಚು ಕೊಂಡುಕೊಳ್ಳುತ್ತಿದ್ದು ರೈತರಿಗೆ ಬೆಂಬಲ ನೀಡಲು ಮುಂದಾಗಿದ್ದಾರೆ ಕಿರಂದೂರಿನ ರೈತ ಕಾಳಯ್ಯ 20 ತೆಂಗಿನ ಮರಗಳನ್ನು ಬೆಳೆಸಿದ್ದು ಬೇಸಿಗೆ ಹಿನ್ನೆಲೆ ಎಳೆನೀರಿಗೆ ಹೆಚ್ಚು ಬೇಡಿಕೆ ಇದೆ ಆದರೂ ಬೇಡಿಕೆಗೆ ತಕ್ಕಂತೆ ಬೆಲೆ ದೊರೆಯುತ್ತಿಲ್ಲ ಎಂದರು ಕಲ್ಲಂಗಡಿ ವ್ಯಾಪಾರಿ ಶಿವು ಸಮೀಪದ ಗ್ರಾಮಗಳ ರೈತರಿಂದಲೇ ನೇರವಾಗಿ ಹಣ್ಣುಗಳನ್ನು ಕೊಂಡುಕೊಂಡು ಮಾರಾಟ ಮಾಡುತ್ತಿದ್ದು ರೈತರಿಗೆ ಹಾಗೂ ನಮಗೆ ಉತ್ತಮ ಲಾಭ ಸಿಗುತ್ತಿದೆ ಎಂದರು ಎಳೆನೀರು ವ್ಯಾಪಾರಿ ಪುಟ್ಟಸ್ವಾಮಿ ಕಳೆದ 23 ವರ್ಷಗಳಿಂದ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದು ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ರೈತರಿಂದ ಎಳೆನೀರುಗಳನ್ನು ಪಡೆದು ಮಾರಾಟ ಮಾಡುತ್ತಿದ್ದೇನೆ ಈಗ ಎಳೆನೀರಿಗೆ ದಿನ ಕಳೆದಂತೆ ಬೇಡಿಕೆ ಹೆಚ್ಚಾಗಲಿದೆ ಎಂದರು ಗ್ರಾಹಕ ಗುರುಪ್ರಸಾದ್ ಬೇಸಿಗೆ ಬಿಸಿಲಿನಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುವುದರಿಂದ ಎಳೆನೀರು ಕಲ್ಲಂಗಡಿಯಂತಹ ಹಣ್ಣುಗಳ ಸೇವನೆ ಮಾಡುತ್ತೇವೆ ತಂಪು ಪಾನೀಯದ ಬದಲಿಗೆ ಇಂತಹ ಹಣ್ಣುಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಹಿತವಾಗುವುದರ ಜೊತೆಗೆ ರೈತರಿಗೂ ಅನುಕೂಲ ಮಾಡಿದಂತಾಗುತ್ತದೆ ಎಂದರು